ಗುಡ್ ಆಫ್ಟರ್ನೂನ್ ಮಕ್ಕಳೇ. ನಿನ್ನೆ ಕಲಿಸಿದ ಪದ್ಯ ಬರ್ತದ? ಪ್ರಾಕ್ಟೀಸ್ ಮಾಡಿದ್ದೀರಾ ನೀವೆಲ್ಲರೂ? 40 ಧಾತುಗಳ ಬಗ್ಗೆ ನಿಮಗೆ ಕಲೀಲಿಕ್ಕೆ ಸುಲಭವಾದ ಪದ್ಯ ಬರೆದು ಕಲೀರಿ ಅಂತ ಹೇಳಿದ್ದೆ. ಕಲ್ತಿದ್ದೀರಾ? 40 ಧಾತುಗಳು ಯಾರಿಗೆಲ್ಲ ಬರ್ತದೆ? ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ, ತುಂಬ ಪ್ರಾಕ್ಟೀಸ್ ಆಗಬೇಕು. ಈಗ ನಾವು ನಿನ್ನೆಯ ತನಕ ಏನೆಲ್ಲ ಕಲ್ತಿದ್ದೆವು, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಎಲ್ಲ ಧಾತುಗಳು ಯಾವ ರೀತಿ ಹೇಗೆ ಇವೆ ಎಂಬುದನ್ನು ನಾವು, ಲೋಹಗಳು ಯಾವುದು, ಅಲೋಹಗಳು ಯಾವುದು, ಲೋಹಾಭಗಳು ಯಾವುವು, ಆಕ್ಟಿನೈಡ್ ಸರಣಿ, ಲ್ಯಾಂಥನೈಡ್ ಸರಣಿ, ಇವುಗಳ ಬಗ್ಗೆ ಪೂರ್ತಿ ಕಲಿತಿದ್ದೇವೆ. ಸಂಕ್ರಮಣ ಧಾತುಗಳು ಯಾರು ಹೇಳ್ತೀರಿ? ಯಾವುವನ್ನು ಸಂಕ್ರಮಣ ಧಾತು ಅಂತ ಕರೀತೇವೆ? ಡಿ ಬ್ಲಾಕ್ ಧಾತುಗಳನ್ನು ಸಂಕ್ರಮಣ ಧಾತುಗಳು ಅಂತ ಕರೀತೇವೆ. ವೆರಿ ಗುಡ್. ಒಳ ಸಂಕ್ರಮಣ ಧಾತುಗಳು ಅಂತ ಯಾಕೆ ಕರೀತೇವೆ? ಯಾವನ್ನು ಕರೀತೇವೆ? ಎಫ್ ಬ್ಲಾಕು ಧಾತುಗಳನ್ನು ಒಳ ಸಂಕ್ರಮಣ ಧಾತುಗಳು ಅಂತ ಕರೀತೇವೆ. ವೆರಿ ಗುಡ್. ಏನು ಒಳ ಸಂಕ್ರಮಣ ಧಾತುಗಳು ಅಂದರೆ, ಪೂರ್ವಾಂತಿಮ ಪೂರ್ವ ಕವಚ ಖಾಲಿ ಬಿಟ್ಟು ಹೊರಗಿನ ಕವಚವನ್ನು ತುಂಬಿದರೆ ಅದನ್ನು ನಾವು ಹೇಳ್ತೇವೆ ಒಳ ಸಂಕ್ರಮಣ ಧಾತುಗಳು. ಮತ್ತು ನಿಮಗೆ ಮನೆ ಕೆಲಸ ಕೊಟ್ಟಿದ್ದೆ ಮಕ್ಕಳೇ, ಜಡ ಅನಿಲಗಳ ಲಕ್ಷಣ ಬರೀರಿ. ಅಷ್ಟಕ ಜೋಡಣೆ ಹೊಂದಿವೆ, ವೇಲೆನ್ಸಿ 0 ಆಗಿದೆ, ರಾಸಾಯನಿಕವಾಗಿ ವರ್ತಿಸುವುದಿಲ್ಲ, ಜಡವಾಗಿವೆ. ಹೌದು, ಎಲ್ಲವೂ ಸರಿ ಮಕ್ಕಳೇ. ವೆರಿ ಗುಡ್. ಈಗ ಇವತ್ತು ಈಗ ನಿಮಗೆ ಪದ್ಯದ ಮೂಲಕ 40 ಧಾತುಗಳು ಎಲ್ಲಿ ಇವೆ ಎಂದು, ಯಾವುದರ ನಂತರ ಯಾವುದಂತ ಗೊತ್ತಾಗ್ತದೆ. ಈಗ ಇಡೀ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ಧಾತು, ಪರಮಾಣು ಸಂಖ್ಯೆ ಗೊತ್ತಾದರೆ ಒಂದು ಧಾತು ಎಲ್ಲಿದೆ ಎಂಬುದನ್ನು ಯಾವ ರೀತಿ ಗೊತ್ತು ಮಾಡುವುದು, ಮತ್ತು ಈ ಆವರ್ತಕ ಕೋಷ್ಟಕದಲ್ಲಿ ಈ ಕೋಷ್ಟಕದ ಪ್ರವೃತ್ತಿಗಳು, ಯಾವುದೆಲ್ಲ ಪ್ರವೃತ್ತಿಗಳು ಇವೆ ಎಂಬುದನ್ನು ಇವತ್ತಿನ ತರಗತಿಯಲ್ಲಿ ನಾವು ಕಲೀಲಿಕ್ಕೆ ಉಂಟು. ಈಗ ನಿಮಗೆ ಒಂದು ಸಣ್ಣ ಒಂದು ಚಟುವಟಿಕೆ ಕೊಡ್ತೇನೆ. ನಿನ್ನೆ ನಾನು ಗಾಡಿಯಲ್ಲಿ ಹೋಗ್ತಿದ್ದೆ ರಾತ್ರಿ, ನನ್ನೊಟ್ಟಿಗೆ ಒಂದು ಸಣ್ಣ ಮಗುವಿತ್ತು. ಸರಿ ಕೇಳಿಕೊಳ್ಳಿ, ಒಂದು ಸಣ್ಣ ಮಗುವಿತ್ತು. ಗಾಡಿಯ ಲೈಟ್, ಹೆಡ್ಲೈಟಿನ ಬೆಳಕು ಒಂದು ಫಲಕಕ್ಕೆ ಬಿದ್ದಾಗ ಅಲ್ಲಿ ಪ್ರಕಾಶಮಾನವಾಗಿ ಆ ಅಕ್ಷರಗಳು ತೋರ್ಪಟ್ಟವು, ಕಾಣಲಿಕ್ಕೆ ಸಿಕ್ಕಿದವು. ಈಗ ಆ ಮಗುವಿಗೆ ಡೌಟು, ಮೊದಲಲ್ಲಿ ಕಾಣ್ತಿರಲಿಲ್ಲ, ಈಗ ಯಾಕೆ ಕಾಣ್ತದೆ, ಹೇಗೆ ಕಂಡಿತು, ಚೆನ್ನಾಗಿ ಬೆಳಕು ಬಿದ್ದಾಕ್ಷಣ ಹೊಳಿಲಿಕ್ಕೆ ಪ್ರಾರಂಭವಾಯಿತು, ಹೇಗೆ ಅದು ಕಾಣಲಿಕ್ಕೆ ಸಿಕ್ಕಿತು ಅಂತ ಆ ಮಗುವಿಗೆ ಒಂದು ಡೌಟ್ ಬಂದಿದೆ. ಆ ಮಗುವಿನ ಡೌಟಿಗೆ ಯಾರಿಲ್ಲಿ ಉತ್ತರ ಕೊಡಲಿಕ್ಕೆ ರೆಡಿ ಇದ್ದೀರಿ? ಅದು ಸಣ್ಣ ಮಗು ಅಲ್ವಾ, ನೀವು ದೊಡ್ಡವರು, 10 ಯಾರು ಹೇಳ್ತೀರಿ? ಹಾಂ, ಹುಡುಗರು. ಎಸ್ ಮಗ, ಮಾತಾಡಿ. ಯಾರು ಹೇಳ್ತೀರಿ? ಎಸ್, ನಿನ್ನೆ ಹೇಳಿದ್ದೇನೆ. ಓಕೆ, ಹೌದು, ಜಡ ಅನಿಲಗಳಲ್ಲಿ ಬಂದಿದೆ ಅದು. ಯಾವುದೋ ಒಂದು ಜಡ ಅನಿಲ ನಾನು ಬೆಳಕನ್ನು ಸೂಸಿದರೆ ಸೂಚನಾ ಫಲಕವು ಕೊಳೆಯುತ್ತದೆ. ಎಸ್, ಯಾವುದು? ನಿಯಾನ್. ನಿಯೋನಿನ ಸೂಚನಾ ಫಲಕದ ಮೇಲೆ ಆ ಬೆಳಕು ಬಿದ್ದಾಕ್ಷಣ ಏನಾಯಿತು? ಹೊಳೆಯಿತು. ಇದು ನಿನ್ನೆಯ ಪಾಠಕ್ಕೆ ಅನುಗುಣವಾದ ಒಂದು ಪ್ರಶ್ನೆ. ಅಂತಹ ಪ್ರಶ್ನೆಗಳು ಅನ್ವಯಿಕವಾಗಿ ನಿಮಗೆ ಪರೀಕ್ಷೆಗೆ ಬರಬಹುದು ಮಕ್ಕಳೇ. ಆಗ ನೀವು ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ, ಅರ್ಥ ಮಾಡಿಕೊಂಡ್ರೆ. ಯಾವ ಪಾಠ ಅಂತ ಗೊತ್ತಾದರೆ ಸುಲಭ ಆಗ್ತದೆ. ಆ ಬೆಳಕು ಬಂತು, ಅಲ್ಲಿ ಕತ್ತಲೆ ಇತ್ತು, ಹಾಗೆಲ್ಲ ಉತ್ತರ ಬರೆಯುವುದಲ್ಲ, ಕರೆಕ್ಟ್ ಉತ್ತರ ನಿಮಗೆ ಗೊತ್ತು ಮಾಡಲಿಕ್ಕೆ ಸಾಧ್ಯ. ಈಗ ಒಂದು ಪರಮಾಣು ಸಂಖ್ಯೆ ಗೊತ್ತಾದ ತಕ್ಷಣ ನೀವು ಯಾವ ಧಾತು ಎಲ್ಲಿದೆ ಎಂಬುದನ್ನು ಆವರ್ತಕ ಕೋಷ್ಟಕ ನೋಡದೆ ಉತ್ತರಿಸಲಿಕ್ಕೆ ಸಾಧ್ಯ ಉಂಟು. ಅದನ್ನು ಇವತ್ತು ಕಲಿಯುವ ಕಲಿಕಾಂಶಗಳು ನಾವು ಧಾತುಗಳ ಸ್ಥಾನವನ್ನು ಗುರುತಿಸುವುದು, ಧಾತುಗಳ ಸ್ಥಾನ ಗುರುತಿಸುವುದು, ಮತ್ತೊಂದು ಧಾತುಗಳ ಪ್ರವೃತ್ತಿ, ಪ್ರವೃತ್ತಿಗಳ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳುವ. ಈಗ ನಾನು ಹೇಳ್ತೇನೆ ಉದಾಹರಣೆಗೆ, ಯಾವುದಾದ್ರೂ ಒಂದು ಧಾತು ಹೇಳುವ.
ಎಷ್ಟು ನಂಬರ್? ಪರಮಾಣು ಸಂಖ್ಯೆ. ಓಕೆ, 12 ತಗೊಳ್ಳುವ, ಒಂದೊಂದನೇ ತಗೊಳ್ಳುವ. ನೀವು ಹೇಳಬೇಕು ನನಗೆ ಎಲ್ಲಿ ಉಂಟಂತ, ಮತ್ತೆ ನಾವು ಕನ್ಫರ್ಮ್ ಮಾಡುವ ನಮ್ಮ ಆವರ್ತಕ ಕೋಷ್ಟಕದಲ್ಲಿ. ಈಗ ಪರಮಾಣು ಸಂಖ್ಯೆ 12 ಉಂಟು. ಮೊದಲು ನಾವು ಏನು ಬರೀಬೇಕು? ಎಲೆಕ್ಟ್ರಾನ್ ವಿನ್ಯಾಸ. ಇಡೀ ಆವರ್ತಕ ಕೋಷ್ಟಕದ ಬೆನ್ನೆಲುಬು ಯಾವುದು? ಎಲೆಕ್ಟ್ರಾನ್ ವಿನ್ಯಾಸ. ಈಗ ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವ, 1s2, 2s2, 2p6, 3s2, 12 ಆಯಿತು. ಈಗ ಈ ಒಂದು ಅಂಶ ಏನು ಸೂಚಿಸ್ತದೆ ಎಲೆಕ್ಟ್ರಾನ್ ವಿನ್ಯಾಸ? ಈಗ ನನ್ನ ಹತ್ರ ಈಗ ಹೀಗೆ ಉಂಟಂತ ವಿಷಯ, 2p6 ಉಂಟು ಅಲ್ವಾ. ಈಗ 2 ಏನನ್ನು ಸೂಚಿಸ್ತದೆ? ಕವಚದ ಸಂಖ್ಯೆಯನ್ನು ಸೂಚಿಸ್ತದೆ. ಕವಚದ ಸಂಖ್ಯೆ ಆವರ್ತವನ್ನು ಸೂಚಿಸ್ತದೆ. ಕವಚ ಅಥವಾ ಆವರ್ತವನ್ನು ಸೂಚಿಸ್ತದೆ. ಪಿ ಬ್ಲಾಕ್, ಎಸ್, ಪಿ ಎಂಬುದು ಬ್ಲಾಕನ್ನು ಸೂಚಿಸ್ತದೆ. ಇದರ ಮೇಲೆ ಇರುವುದು ಎಲೆಕ್ಟ್ರಾನ್ಗಳ ಸಂಖ್ಯೆ ಅಥವಾ ಗುಂಪಿನ ಸಂಖ್ಯೆಯನ್ನು ಸೂಚಿಸ್ತದೆ. ಈಗ ನಮಗೆ ಗೊತ್ತಾಯಿತು 2p6 ಅಂತ, 2p6. 2 ಅಂದರೆ ಏನು, ಪಿ ಎಂದರೆ ಏನು, ಆರು ಅಂದರೆ ಏನು? ಇಷ್ಟು ವಿಷಯಗಳು ನಮಗೆ ಗೊತ್ತಾದರೆ ಸುಲಭದಲ್ಲಿ. ಈಗ ಇದು ಯಾವ ಬ್ಲಾಕ್ ಧಾತು? ನಿನ್ನೆ ಹೇಳಿಕೊಟ್ಟಿದ್ದೇನೆ, ನಿನ್ನೆಯ ತರಗತಿಯಲ್ಲಿ ನಾನು ಹೇಳಿದ್ದೇನೆ. ಎಸ್, ಯಾವುದರಿಂದ ಕೊನೆಗೊಂಡಿತು ಸಿಂಚನ? ಎಸ್ಸಿನಿಂದ ಕೊನೆಗೊಂಡಿದೆ. ಅದಕ್ಕೋಸ್ಕರ ಯಾವ ಬ್ಲಾಕ್ ಧಾತು? ಬ್ಲಾಕ್ ಎಸ್, ಎಸ್ ಬ್ಲಾಕು ಧಾತು. ಒಂದನೇ ವಿಷಯ ಗೊತ್ತಾಯಿತು ನಮಗೆ. ನೆಕ್ಸ್ಟ್ ನಾವು ಆವರ್ತ ಕಂಡುಹಿಡೀಲಿಕ್ಕೆ ಉಂಟು, ಮತ್ತು ನಾವು ಕಂಡುಹಿಡೀಲಿಕ್ಕೆ ಉಂಟು ಗುಂಪು. ಆವರ್ತ ಅಂದರೆ ಯಾವುದು ನೋಡಿ, ಇಲ್ಲಿ ಈ ಸಂಖ್ಯೆಗಳು ಆವರ್ತವನ್ನು ಸೂಚಿಸ್ತದೆ ಅಂತ ನಾನು ಹೇಳಿದೆ. ದೊಡ್ಡ ಸಂಖ್ಯೆ ಯಾವುದು ಇದರಲ್ಲಿ? 1, 2 ಮತ್ತು 3 ಉಂಟು. ಆ ದೊಡ್ಡ ಸಂಖ್ಯೆಯನ್ನು ತಗೊಳ್ಳುವುದು. ಹಾಗಾದರೆ ಇಲ್ಲಿ ದೊಡ್ಡ ಸಂಖ್ಯೆ 3, ಅದು ಆವರ್ತ ಸಂಖ್ಯೆಯನ್ನು ಸೂಚಿಸ್ತದೆ. ಕ್ಲಿಯರ್? ಓಕೆ, ಗುಂಪಿನ ಸಂಖ್ಯೆಯನ್ನು ಸೂಚಿಸುವಾಗ ಎಸ್ ಬ್ಲಾಕ್ ಧಾತು ಆದರೆ ಎಸ್ಸಿನ ಮೇಲಿರುವಂಥದ್ದೇ ನಂಬರನ್ನು ಬರೆದು ಬಿಡುವುದು. ಆಗ ನಿಮಗೆ ಗುಂಪು ಯಾವುದಂತ ಗೊತ್ತಾಗ್ತದೆ. ಎಷ್ಟು ಗುಂಪು? 2. ಒಂದಾನ ವೇಳೆ ಇಲ್ಲಿ 1 ಗುಂಪು 1, ಎಸ್ಸಿನಿಂದ ಕೊನೆಗೊಂಡ್ರೆ ಇದು ಎಸ್ ಬ್ಲಾಕ್ ಧಾತು. ಅದೇ ರೀತಿ ಪಿ ಬ್ಲಾಕಿನ ಒಂದು ಉದಾಹರಣೆಯನ್ನು ತಗೊಳ್ಳುವ, ಮತ್ತು ನಾವು ಕನ್ಫರ್ಮ್ ಮಾಡುವ ಯಾವುದಂತ. ಈಗ ಪರಮಾಣು ಸಂಖ್ಯೆ 16 ತಗೊಳ್ಳುವ. ಪರಮಾಣು ಸಂಖ್ಯೆ 16, ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ ಮೊದಲು. 1s2 2s2, 2p6, 3s2, 3p6, 6 10 16, ಜಾಸ್ತಿ ಆಯಿತು ಮಕ್ಕಳೇ, 10 12 4 ಬರೀಬೇಕಿತ್ತು. ಸರಿ ತಾನೇ? 10 14 16 ಆಯಿತು. ಈಗ ನೀವು ನನಗೆ ಹೇಳಿ, ನನಗೆ ಹೇಳಬೇಕು ನೀವು, ಬ್ಲಾಕ್ ಯಾವುದು, ಆವರ್ತ ಯಾವುದು, ಗುಂಪು ಯಾವುದು? ಬ್ಲಾಕ್ ಯಾವುದು? ಪಿ ಬ್ಲಾಕ್, ಎಸ್, ಪಿ ಬ್ಲಾಕ್ ಧಾತು. ಯಾಕೆ ಪಿ ಬ್ಲಾಕ್ ಧಾತು ವಿಘ್ನೇಶ? ಪಿ ಬ್ಲಾಕ್ ಧಾತು ಆಗಲಿಕ್ಕೆ ಕಾರಣ ಏನು? ಪಿ ಇಂದ ಕೊನೆಗೊಂಡಿದೆ, ಪಿ ಇಂದ ಕೊನೆಗೊಂಡಿದೆ, ಅದಕ್ಕೋಸ್ಕರ ಪಿ ಬ್ಲಾಕ್ ಧಾತು. ಈಗ ಆವರ್ತ ನೋಡುವುದು ಹೇಗೆ? ಇಲ್ಲಿ ಯಾವ ಸಂಖ್ಯೆ ದೊಡ್ಡದು ಉಂಟು ಅಂತ ನೋಡ್ಕೊಳ್ಬೇಕು. ದೊಡ್ಡ ಸಂಖ್ಯೆ ಯಾವುದು? 3. ಹಾಗಾದರೆ ಆವರ್ತ ಯಾವುದು? 3. ನೆಕ್ಸ್ಟ್ ಗುಂಪನ್ನು ಹೇಗೆ ಕಂಡುಹಿಡಿಯುವುದು? ಈಗ ಪಿ ಬ್ಲಾಕ್ ಧಾತು ಹೌದಾದರೆ, ಪಿ ಬ್ಲಾಕ್ ಧಾತು ಹೌದಾದರೆ ಆವರ್ತಕ ಕೋಷ್ಟಕದಲ್ಲಿ ನೆನಪಿಸಿ, ಮೊದಲು 1 ಮತ್ತು 2 ಎಸ್, 3 ರಿಂದ 12 ಡಿ ಬ್ಲಾಕ್ ಧಾತುಗಳು, ನಂತರ ಬರ್ತವೆ ಪಿ ಬ್ಲಾಕ್ ಧಾತುಗಳು. ಈಗ ನಾನು ಆಗ ನಿಮಗೆ ಹೇಳಿದೆ ಇದರ ಮೇಲಿನ ಸಂಖ್ಯೆ ಅಂತ ಬರೆಯುವುದು ಎಸ್ ಬ್ಲಾಕಿಗೆ ಮಾತ್ರ. ಪಿ ಬ್ಲಾಕಿಗೆ ಹೌದಾದರೆ ಇದು ಪಿ ಬ್ಲಾಕಿನಲ್ಲಿ 4ನೇ ಗುಂಪಿನಲ್ಲಿ ಉಂಟು. ಅರ್ಥ ಮಾಡಿಕೊಳ್ಳಿ, ಪಿ ಬ್ಲಾಕಿನಲ್ಲಿ 4ನೇ ಗುಂಪಿನಲ್ಲಿ ಉಂಟು, ಆದರೆ ಆವರ್ತಕ ಕೋಷ್ಟಕದಲ್ಲಿ ಎಲ್ಲಿ ಉಂಟು? ಪಿ ಬ್ಲಾಕಿನಿಂದ ಕೊನೆಗೊಂಡ್ರೆ ಪಿಯಲ್ಲಿ 4ನೇ ಗುಂಪು,
ಅದರ ಮೊದಲು ನೀವು 12 ಸೇರಿಸಬೇಕು. ಯಾಕೆ 12 ಸೇರಿಸಬೇಕು? ಎಸ್ ಬ್ಲಾಕಿನ 2 ಗುಂಪುಗಳು, ಡಿ ಬ್ಲಾಕಿನ 10 ಗುಂಪುಗಳು, ಟೋಟಲ್ ಮಾಡಿ 12 ಆಯಿತು. ಮತ್ತೆ ಪಿ ಬ್ಲಾಕಿನಲ್ಲಿ 4 ಎಲೆಕ್ಟ್ರಾನ್ಗಳಿವೆ ಅಂತ ಗೊತ್ತುಂಟು ನಿಮಗೆ. ಈಗ ಟೋಟಲ್ ಮಾಡಿ ಉತ್ತರ ಬರೆಯಿರಿ, 16. ಪಿ ಬ್ಲಾಕ್ ಹೌದಾದರೆ ನಾವು ಎಷ್ಟನ್ನು ಎಕ್ಸ್ಟ್ರಾ ಸೇರಿಸಬೇಕು? ಪಿಯಲ್ಲಿದ್ದ ಧಾತುಗಳು ಮತ್ತು ಅದಕ್ಕೆ ಎಕ್ಸ್ಟ್ರಾ ನಾವು 12 ಸೇರಿಸಬೇಕು. ಯಾಕೆ 12 ಸೇರಿಸಬೇಕು ಗೊತ್ತಾಯಿತು? ಎಸ್ ಬ್ಲಾಕಿನ ಧಾತುಗಳು 2 ಉಂಟು ಆವರ್ತಕಾಗೋಷ್ಟಕದಲ್ಲಿ, ಮತ್ತೆ ಉಂಟು 10 ಡಿ ಬ್ಲಾಕ್ ಧಾತುಗಳು, ಮತ್ತೆ ಬರ್ತದೆ ಪಿ ಬ್ಲಾಕ್ ಧಾತುಗಳು. ಅದಕ್ಕಾಗಿ ನಾವು 12 ಸೇರಿಸೋದು. ಈಗ ಉದಾಹರಣೆ ಇನ್ನೊಂದು ನಾವು ಇದರ ಜೊತೆಗೆ ಮಕ್ಕಳೇ, ಖಾಲಿ ಅಷ್ಟಲ್ಲ, ನಮಗೆ ವೇಲೆನ್ಸಿ ಕಂಡುಹಿಡಿಯಬಹುದು. ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವಾಗ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನಿನ ಸಂಖ್ಯೆಯನ್ನು ಸೂಚಿಸುವುದು ವೇಲೆನ್ಸಿ. ಗೊತ್ತುಂಟು ನಿಮಗೆ ವೇಲೆನ್ಸ್ ಎಲೆಕ್ಟ್ರಾನ್, ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್. ಈಗ ಹೊರ ಕವಚ ಈ ಎಸ್ ಬ್ಲಾಕ್ ಇದ್ದು ನೋಡಿದರೆ 3, ಅದರಲ್ಲಿರುವ ಕವಚ ಆ ಕವಚದಲ್ಲಿರುವ ಎಲೆಕ್ಟ್ರಾನ್ 2, ಅದೇ ವೇಲೆನ್ಸಿ. ಈಗ ಇಲ್ಲಿ ಬನ್ನಿ, ಇಲ್ಲಿ 1ನೇ ಕವಚ ಇದು, ಇದು 2ನೇ ಕವಚ, ಇದು 3ನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ? 6 ಎಲೆಕ್ಟ್ರಾನ್ಗಳಿವೆ. ವೇಲೆನ್ಸ್ ಎಲೆಕ್ಟ್ರಾನ್ಗಳು 6 ಇವೆ, ವೇಲೆನ್ಸಿ ಎಷ್ಟು? ಇನ್ನು ಅಷ್ಟಕ ಜೋಡಣೆ ಕಳೆದ ವರ್ಷದ ಪಾಠ ಮಕ್ಕಳೇ, ಕಳೆದ ವರ್ಷ ಪಾಠದಲ್ಲಿ ಕೋಷ್ಟಕವನ್ನೇ ನೀವು ಕಲ್ತಿದ್ದೀರಿ 9ನೇ ತರಗತಿಯಲ್ಲಿ. ಆ ಪಾಠಕ್ಕೆ ಅನುಗುಣವಾಗಿ 4ರ ಮೇಲೆ ಬಂದರೆ ನೆನಪುಂಟು? ಓಕೆ, ಈಗ 6 ಉಂಟು. ಅಷ್ಟಕ ಜೋಡಣೆ ಪಡೆಯಲಿಕ್ಕೆ ಎಷ್ಟು ಎಲೆಕ್ಟ್ರಾನ್ಗಳ ಅಗತ್ಯ ಉಂಟು? ಇನ್ನು 2. ಹಾಗಾದರೆ ವೇಲೆನ್ಸಿ ಎಷ್ಟು ಇದರದ್ದು? 2. ನೋಡಿ ಎಷ್ಟು ಚೆನ್ನಾಗಿ ಸುಲಭದಲ್ಲಿ ನಾವು ಕಲಿತುಕೊಳ್ಬಹುದು ನೋಡಿ ಮಕ್ಕಳೇ. ಅದು ಗೊತ್ತಾಯಿತು. ಈಗ ನಾವು ಇನ್ನೊಂದು ಪರಮಾಣು ಸಂಖ್ಯೆ 20 ಎಷ್ಟು ಬೇಕು, ಎಷ್ಟು ತಗೊಳ್ಳೋದು? 23. ಓಕೆ, ಪರಮಾಣು ಸಂಖ್ಯೆ 23. ಮೊದಲು ಏನು ಮಾಡಬೇಕು ನಾವು? ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 3s2 3p6 4s2 3d 10 20. ನನ್ನ ಹತ್ರ ಉಂಟು 3, ಇನ್ನು 23 ಎಲೆಕ್ಟ್ರಾನ್ಗಳು ಸೇರಿದ್ದು ಸರಿಯಾಯಿತು. ಈಗ ನನಗೆ ಅದೇ ರೀತಿ ಹೇಳಿ, ಯಾವ ಬ್ಲಾಕ್ ಧಾತು ಸಿದ್ಧರಾಮ, ಯಾವ ಬ್ಲಾಕ್ ಧಾತು? ಡಿ ಬ್ಲಾಕ್ ಧಾತು. ವೆರಿ ಗುಡ್, ಸರಿ ಅವನು ಹೇಳಿದ್ದು, ಸರಿ ಅವನು ಹೇಳಿದ್ದು, ಸರಿ. ಮಕ್ಕಳ ಗಮನ ಇಲ್ಲಿ ಇಲ್ಲ ಕೆಲವರದು. ಡಿ ಬ್ಲಾಕ್ ಯಾವ ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವಾಗ ಯಾವುದರಿಂದ ಕೊನೆಗೊಳ್ಳುತ್ತದೆ? ಎಸ್ನಿಂದ ಕೊನೆಗೊಂಡರೆ ಎಸ್ ಬ್ಲಾಕ್, ಪಿಯಿಂದ ಕೊನೆಗೊಂಡರೆ ಪಿ ಬ್ಲಾಕ್, ಡಿಯಿಂದ ಕೊನೆಗೊಂಡರೆ ಡಿ ಬ್ಲಾಕ್ ಧಾತು. ಡಿಯಿಂದ ಕೊನೆಗೊಂಡಿದೆ ಬ್ಲಾಕ್ ಯಾವುದು ನಮಗೆ ಈಗ ಬೇಕಾದದ್ದು? ಸಿಕ್ಕಿತು, ಡಿ ಬ್ಲಾಕ್ ಧಾತು. ನೆಕ್ಸ್ಟ್ ನಾವು ಆವರ್ತ ಕಂಡುಹಿಡಿಯಬೇಕು. ಈಗ ಸ್ವಲ್ಪ ಎಚ್ಚರವಾಗಿರಬೇಕು. ಆವರ್ತ ಅಂದರೆ ಏನು ಗೊತ್ತುಂಟು? ಕವಚದ ಸಂಖ್ಯೆ. 1ನೇ ಕವಚ, 2ನೇ ಕವಚ, 3ನೇ ಕವಚ, ಹೊರಗೆ 3 ಉಂಟು, ಆದರೆ ಇಲ್ಲಿ 4 ಸಂಖ್ಯೆ ದೊಡ್ಡದು. ನಾನು ದೊಡ್ಡ ಸಂಖ್ಯೆ ಅಂತ ಹೇಳಿದ್ದೇನೆ ಆವರ್ತ, ಹಾಗಾದರೆ 4 ಸರಿತಾನೆ. ಈಗ ನೆಕ್ಸ್ಟ್ ಗುಂಪನ್ನು ಹೇಗೆ ಕಂಡುಹಿಡಿಯುವುದು? ಗುಂಪು ಈಗ ಎಸ್ಸಿನಿಂದ ಹೇಳಿದೆ, ಎಸ್ಸಿನ ಮೇಲೆ ಇದ್ದದನ್ನೇ ಬರೆಯುವುದು. ಪಿಯಿಂದ ಹೇಳಿದೆ ಎಷ್ಟನ್ನು ಸೇರಿಸಬೇಕು? 12 ಸೇರಿಸಬೇಕು. ಈಗ ಡಿಯಲ್ಲಿ ಹೌದಾದರೆ ನಾವು ಎಷ್ಟನ್ನು ಸೇರಿಸಬೇಕು? ಡಿಯಲ್ಲಿ ನನಗೆ 3ನೇ ಗುಂಪಿನಲ್ಲಿ ಉಂಟು, ಡಿಯಲ್ಲಿ 3. ಆದರೆ ಆವರ್ತಕ ಕೋಷ್ಟಕದಲ್ಲಿ ಮೊದಲು ಯಾರಿದ್ದಾರೆ? ಎಸ್ ಬ್ಲಾಕ್ ಧಾತುವಿನ 2 ಗುಂಪುಗಳಿವೆ. ಅದಕ್ಕೋಸ್ಕರ ಎಸ್ನ 2, ಇಲ್ಲಿ ಡಿಯಲ್ಲಿ ಎಷ್ಟು ಉಂಟಂತ ಬರೀರಿ. ಮೊದಲು ಡಿಯಲ್ಲಿ ಎಷ್ಟಿವೆ? 3ಇವೆ. ಅದಕ್ಕೆ ನಾನು ಎಷ್ಟನ್ನು ಸೇರಿಸಬೇಕು? 2. ಏನದು 2 ಎಲ್ಲಿಂದ ಬಂತು? ಆವರ್ತಕ ಕೋಷ್ಟಕದಲ್ಲಿ 2 ಎಸ್ ಬ್ಲಾಕಿನ ಗುಂಪುಗಳು ಇವೆ. ಆ 2 ಸೇರಿಸಿ ಬರೆಯಿರಿ ಉತ್ತರ 5, ಗುಂಪಿನ ಸಂಖ್ಯೆ 5. ಅದೇ ರೀತಿ ಎಫ್ ಬ್ಲಾಕ್ ಧಾತುಗಳನ್ನು ನೀವು ಬರೆದರೆ ಮಕ್ಕಳೇ, ನಿಮಗೆ 1s2s2p3 ಅದನ್ನು ಸೂತ್ರ ಬರೆಯುವಾಗ 4d 5p 6s ತನಕ ನಾನು ಹೇಳಿದ್ದೆ. ನೆಕ್ಸ್ಟ್ ಬರ್ತದೆ 4f ಬರ್ತದೆ. ಎಫ್ನಿಂದ ಕೊನೆಗೊಂಡರೆ ಎಫ್ ಬ್ಲಾಕ್ ಧಾತು. ಅರ್ಥ ಆಯಿತು? ಇದೇ ರೀತಿ ಕಂಡುಹಿಡಿಯಬಹುದು. ಈಗ ನೀವು ಮಾಡಿದ್ದು ನಾವು ಸರಿಯಾ ಅಂತ ನೋಡಿಕೊಳ್ಳುವ. ನೋಡಿ, ಧಾತುಗಳ ಸ್ಥಾನ ಗುರುತಿಸುವುದು, ಪರಮಾಣು ಸಂಖ್ಯೆ 12 ಕೊಟ್ಟಿದ್ದೆ,
ಹನ್ನೆರಡರಲ್ಲಿ ಯಾವುದು ಬ್ಲಾಕ್? ಹನ್ನೆರಡು ಎಸ್ ಬ್ಲಾಕ್, ಇದು ಬ್ಲಾಕ್ ಅಂತ ಬರೆದಿದ್ದೇನೆ. ಆವರ್ತ ಮೂರು, ಆವರ್ತ ಮೂರು ಸರಿ. ಗುಂಪು ಎರಡು ನೋಡಿ, ಮೆಗ್ನೀಷಿಯಂ ಹನ್ನೆರಡು, ಆವರ್ತ ಮೂರು ಗುಂಪು ಎರಡು, ಸರಿಯಾ? ವೆರಿ ಗುಡ್. ಹೇಗೆ ಕಂಡುಹಿಡಿಯುವುದಂತ ನಿಮಗೆ ಗೊತ್ತಾಯ್ತಲ್ಲ. ನೆಕ್ಸ್ಟ್ ನಾವು ಮಾಡಿದ್ದು ಪಿ ಎಷ್ಟು ಸಂಖ್ಯೆ? ಹದಿನಾರು. ಪಿ ಬ್ಲಾಕ್ ಧಾತುವಂತೆ ಆವರ್ತ ಮೂರು ಹದಿನಾರು. ಪಿ ಬ್ಲಾಕ್ ಧಾತು ಹದಿನಾರು, ಆವರ್ತ ಮೂರು ಗುಂಪು ಹದಿನಾರು. ಗುಂಪು ಹದಿನಾರರಲ್ಲಿ ಆವರ್ತ ಮೂರು ನೋಡಿ. ಗಂಧಕ, ಗಂಧಕದ ಸ್ಥಾನ ಎಲ್ಲಿ ಉಂಟಂತ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ನಾವು ತಗೊಂಡದ್ದು ಪರಮಾಣು ಸಂಖ್ಯೆ 23, ವೆನೇಡಿಯಂ ಸರಿ ಉಂಟಾ ಅಂತ ಯಾರು ಹೇಳ್ತೀರಿ ಈಗ? ವೆನೇಡಿಯಂ ವಿ, ಹೌದಾ? ನೋಡುವ, ವೆನೇಡಿಯಂ ಬ್ಲಾಕ್ ಡಿ ಒಳ ಸಂಕ್ರಮಣ ಧಾತು, ಅದು ಸಂಕ್ರಮಣ ಧಾತು ಬ್ಲಾಕ್ ಡಿ. ಆವರ್ತ ನಾಲ್ಕು ಗುಂಪು ಐದು, ಮೂರು ನಾಲ್ಕು ಐದು ನೋಡಿ ಎಷ್ಟು ಚೆನ್ನ ನೋಡಿ, ಮ್ಯಾಜಿಕ್. ಆಟ ಆಡ್ಬೋದು ಮಕ್ಕಳೇ. ಈ ಒಂದು ಕೋಷ್ಟಕವನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಒಬ್ಬರಿಗೊಬ್ಬರು ಆಟ ಆಡಿ ಖುಷಿಯಲ್ಲಿ ಕಲಿಯಿರಿ. ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ, ಎಲ್ಲ ಕರೆಕ್ಟ್ ನಾವು ಮಾಡಿದ್ದು. ಅದೇ ರೀತಿ ಬೇರೆ ಬೇರೆ ಧಾತುಗಳ ಪರಮಾಣು ಸಂಖ್ಯೆ ನಿಮಗೆ ಗೊತ್ತಾದರೆ ಮಕ್ಕಳೇ, ಸುಲಭದಲ್ಲಿ ನಾವು ಏನು ಮಾಡ್ಬೋದು, ಆ ಧಾತು ಎಲ್ಲಿದೆ, ಆ ಧಾತುವಿನ ಲಕ್ಷಣ ಏನು, ಅದರ ಬ್ಲಾಕ್ ಯಾವುದು, ಅದರ ರಾಸಾಯನಿಕ ಗುಣಗಳು ಯಾವುವು, ವೇಲೆನ್ಸಿ ಎಷ್ಟು, ಎಲ್ಲ ವಿಷಯ. ಅದು ಲೋಹವ, ಅದು ಅಲೋಹವ, ಲೋಹಾಭವ, ಎಸ್ ಬ್ಲಾಕ್ ಧಾತುವ, ಎಲ್ಲ ವಿಷಯ. ಇದು ನಾನು ಹೇಳಿದೆ ಮಕ್ಕಳು, ಇದೊಂದು ಸಾಗರ, ಅಪಾರ ಅತುಲ ಭಂಡಾರ ಇರುವ ಒಂದು ಮಾಯಾ ಕೈಪಿಡಿ ಮಕ್ಕಳಿದು. ಆ ಕೈಪಿಡಿಯನ್ನು ನಾವು ಕಲೀಲಿಕ್ಕೆ ಭಾಗ್ಯವಂತರಲ್ವಾ? ಮುಂದೆ ನೀವು ಪಿ ಯು ಸಿಯಲ್ಲಿ ಸೈನ್ಸ್ ಎಲ್ಲ ತಗೊಂಡ್ರೆ ಇನ್ನೂ ತುಂಬ ವಿಷಯಗಳು ಇದರ ಬಗ್ಗೆ ನಿಮಗೆ ಕಲೀಲಿಕ್ಕೆ ಸಿಗ್ತದೆ ಮಕ್ಕಳೇ. ತುಂಬ ಇಂಟ್ರೆಸ್ಟಿಂಗ್, ಸುಲಭ ಅರ್ಥ ಮಾಡಿಕೊಂಡ್ರೆ. ಮತ್ತು ಪ್ರತಿ ಧಾತುಗಳು ಮಾನವನಿಗೆ, ಪ್ರತಿಯೊಂದು ಧಾತುಗಳು ಮಾನವನಿಗೆ ಅತಿ ಅಗತ್ಯವಾಗಿ ಬೇಕಾದವುಗಳು. ಅಷ್ಟು ಧಾತುಗಳು ನಮ್ಮ ನಿಸರ್ಗದಲ್ಲಿ, 93 ಧಾತುಗಳು, 94 ಧಾತುಗಳು ಇವೆ ಮಕ್ಕಳೇ, ಆಯಿತಾ? ಇಷ್ಟು ಆ ಧಾತುಗಳನ್ನು ಎಲ್ಲಿವೆ ಎಂಬುದನ್ನು ಕಂಡುಹಿಡಿಯುವುದು. ಅರ್ಥ ಆಯಿತು? ಈಗ ನೆಕ್ಸ್ಟ್ ಪ್ರವೃತ್ತಿಗಳ ಬಗ್ಗೆ ನಾವು ತಿಳಿದುಕೊಳ್ಳುವನ. ಪ್ರವೃತ್ತಿಗಳ ಬಗ್ಗೆ ತಿಳಿದುಕೊಳ್ಳುವಾಗ ಬೇರೆ ಬೇರೆ ಪ್ರವೃತ್ತಿಗಳು, ಒಂದನೇದು ವೇಲೆನ್ಸಿಯ ಬಗ್ಗೆ ತಿಳಿಲಿಕ್ಕೆ ಉಂಟು ನಾವು. ನೆಕ್ಸ್ಟ್ ನಾವು ಕಲೀಲಿಕ್ಕೆ ಇರುವುದು ಪರಮಾಣು ಗಾತ್ರದ ಬಗ್ಗೆ ಕಲೀಲಿಕ್ಕೆ ಉಂಟು. ಮೂರನೇದ್ದು ನಾವು ಕಲೀಲಿಕ್ಕೆ ಉಂಟು ಅಯಾನೀಕರಣ ಶಕ್ತಿ, ಅಯಾನೀಕರಣ ಶಕ್ತಿ. ನಾಲ್ಕನೆಯದ್ದು ನಾವು ಕಲೀಲಿಕ್ಕೆ ಉಂಟು ಲೋಹೀಯ ಗುಣ, ಮತ್ತು ಕೊನೆಯಲ್ಲಿ ರಾಸಾಯನಿಕ ಲಕ್ಷಣ, ರಾಸಾಯನಿಕ ಗುಣ. ಇದರಲ್ಲಿ ಬರ್ತದೆ ವಿದ್ಯುದ್ದನೀಯತೆ, ವಿದ್ಯುದ್ದನೀಯತೆ ಮತ್ತು ವಿದ್ಯುತ್ ಋಣೀಯತೆ. ಇಷ್ಟು ವಿಷಯಗಳನ್ನು ಸುಲಭದಲ್ಲಿ ನಾನು ಹೇಳಿಕೊಡ್ತೇನೆ ನಿಮಗೆ. ವೇಲೆನ್ಸಿ ಅಂದರೆ ನಮಗೆ ಗೊತ್ತುಂಟು. ಏನು ವೇಲೆನ್ಸಿ ಅಂದರೆ? ಹೊರ ಕವಚದಲ್ಲಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ, ಅಥವಾ ಅಷ್ಟಕ ಜೋಡಣೆ ಪೂರ್ತಿಯಾಗಲಿಕ್ಕೆ ಎಷ್ಟು ಎಲೆಕ್ಟ್ರಾನ್ಗಳ ಅಗತ್ಯ ಉಂಟು ಅದನ್ನು ಸೂಚಿಸುವುದು ವೇಲೆನ್ಸಿ. ಈಗ ಈ ವೇಲೆನ್ಸಿ ಏನಾಗ್ತದೆ? ಈಗ ನಾವು ಆವರ್ತದಲ್ಲಿ ಮುಂದೆ ಸಾಗಿದಂತೆ, ಇದು ಆವರ್ತ ನಮಗೆ ಗೊತ್ತುಂಟು, ಅಡ್ಡ ಸಾಲು, ಕಂಬಸಾಲಿನಲ್ಲಿ ಕೆಳಗೆ ಬಂದಂತೆ. ಇಷ್ಟು ವಿಷಯ, ಎರಡು ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕುಂಟು. ಆವರ್ತದಲ್ಲಿ ಮುಂದೆ ಸಾಗಿದಂತೆ ವೇಲೆನ್ಸಿ ಏನಾಗ್ತದೆ? ವೇಲೆನ್ಸಿ ಅಂದರೆ ಏನು? ಈಗ ನಿನ್ನೆಯ ತರಗತಿಯಲ್ಲಿ ಹೇಳಿದ್ದೇನೆ, ಒಂದು ಈ ಕವಚ, ಈಗ ನಾಲ್ಕನೇ ಕವಚ ತೆಗೆದುಕೊಂಡ್ರೆ, ನಾಲ್ಕನೇ ಕವಚದಲ್ಲಿ ಎಲ್ಲ ಧಾತುಗಳಿಗೆ ನಾಲ್ಕನೇ ಕವಚ ಇರ್ತದೆ. ಈ ರೀತಿ ಕೆಳಗೆ ಬಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಸೇಮ್ ಇರ್ತದೆ ಅಂತ ಹೇಳಿದ್ದೆ. ಸೇಮ್ ಇರ್ತದೆ, ಒಂದು ಹೊರ ಕವಚದಲ್ಲಿ
ಇರುವ ಎಲೆಕ್ಟ್ರಾನ್ನ ಸಂಖ್ಯೆ ಒಂದು, ಇಲ್ಲಿ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ನ ಸಂಖ್ಯೆ ಎರಡು, ಇಲ್ಲಿ ಹೊರ ಕವಚದಲ್ಲಿ ಇರುವ ಎಲೆಕ್ಟ್ರಾನ್ನ ಸಂಖ್ಯೆ ಮೂರು ಹಾಗೆ ಬರ್ತದೆ. ಇಲ್ಲಿ ಸ್ಕ್ಯಾಂಡಿಯಂ ಅಲ್ಲ ಮಕ್ಕಳು, ಇಲ್ಲಿ ಇಲ್ಲಿ ಮೂರು. ಹೀಗೆ ನಾವು ಹೌದ ನೋಡುವ ಹೊರ ಕವಚದಲ್ಲಿ ಈಗ ಬೋರಾನ್ ಮೂರು ಅಂತ ನೋಡಿ, ಪರಮಾಣು ಸಂಖ್ಯೆ ಐದು ಅದರದ್ದು, 1s2 2s2 2p1. ಹೊರ ಕವಚದಲ್ಲಿ ಇರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಮೂರು, ಎರಡು ಮತ್ತು ಮೂರು. ಹೀಗೆ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಏನಾಗ್ತದೆ, ವೇಲೆನ್ಸಿ ಹೆಚ್ಚಾಗ್ತದೆ, ನಾಲ್ಕರ ತನಕ ಹೆಚ್ಚಾಗ್ತದೆ, ಮತ್ತೆ ಕಡಿಮೆ ಆಗ್ತದೆ. ಈಗ 13ನೇ ಗುಂಪಿನ ಧಾತುವಿನ ವೇಲೆನ್ಸಿ ಮೂರು, 14ನೇ ಗುಂಪಿನ ಧಾತುಗಳು ಸಹ ವೇಲೆನ್ಸಿ ಬಂಧವನ್ನು ಉಂಟು ಮಾಡುವಂಥದ್ದು ನಾಲ್ಕು, ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್. ಈಗ ಇಲ್ಲಿ ಬಂದರೆ ಐದು ಎಲೆಕ್ಟ್ರಾನ್ಗಳಿವೆ, ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇವೆ, ಅದರ ವೇಲೆನ್ಸಿ ಎಷ್ಟು? ಅಷ್ಟಕ ಜೋಡಣೆಯನ್ನು ಪೂರ್ತಿಗೊಳಿಸಲಿಕ್ಕೆ ಇನ್ನು ಮೂರು ಎಲೆಕ್ಟ್ರಾನ್ಗಳ ಅಗತ್ಯ ಇದೆ. ಎಸ್, ಮೂರು ಎಲೆಕ್ಟ್ರಾನ್ಗಳ ಅಗತ್ಯ ಇದೆ, ಅದನ್ನು ನಾವು ಹೇಳ್ತೇವೆ ವೇಲೆನ್ಸಿ. ನಾಲ್ಕರವರೆಗೆ ಹೆಚ್ಚು ಅಲ್ಲಿ ನಾಲ್ಕು ಬರುವವರೆಗೆ ಹೆಚ್ಚುತ್ತಾ ಹೋಗ್ತದೆ ಆವರ್ತದಲ್ಲಿ ಮುಂದೆ ಸಾಗಿದ ಹಾಗೆ, ಆದರೆ ನಾಲ್ಕರ ನಂತರ ಮತ್ತೆ ಪುನಃ ಕಡಿಮೆ ಆಗ್ತದೆ. ಇಲ್ಲಿ ಈಗ 15ರಲ್ಲಿ ನಾವು ಹೇಳಿದೆವು ವೇಲೆನ್ಸಿ ಎಷ್ಟು ಅಂತ ಹೇಳಿದೆ ನಾನು, ಮೂರು. ಈಗ 16ರಲ್ಲಿ ಎರಡು, 17ರಲ್ಲಿ ಒಂದೇ ಒಂದು ವೇಲೆನ್ಸಿ, ಏಳು ಉಂಟು ಹೊರ ಕವಚದಲ್ಲಿ ಎಲೆಕ್ಟ್ರಾನ್ಗಳು, ಇನ್ನು ಒಂದು ಅಗತ್ಯ ಉಂಟು. ಇಲ್ಲಿ ಸೊನ್ನೆ, ಯಾಕೆ ಸೊನ್ನೆ ಗುಂಪಿನ ಧಾತುಗಳು ನಿನ್ನೆ ಹೇಳಿದ್ದೇವೆ, ಅರ್ಥ ಆಯಿತು. ಇದು ವೇಲೆನ್ಸಿಯ ಬಗ್ಗೆ. ನೆಕ್ಸ್ಟ್ ಈಗ ಪರಮಾಣು ಗಾತ್ರದ ಬಗ್ಗೆ ನಾವು ಹೇಳಿಕೆ ಉಂಟು. ಈಗ ಮೊದಲು ಪರಮಾಣು ಗಾತ್ರ ಎಂದರೇನು? ನಿನ್ನೆ ನಾವು ಕೇಂದ್ರ ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಒಂದನೇ ಕವಚ, ಎರಡನೇ ಕವಚ, ಮೂರನೇ ಕವಚ, ನಾಲ್ಕನೇ ಕವಚ, ಇದರ ಬಗ್ಗೆ ಕಲ್ತಿದ್ದೆವು. ಒಂದನೇ ಆವರ್ತ, ಎರಡನೇ ಆವರ್ತ, ಮೂರನೇ ಆವರ್ತ. ಈಗ ಪರಮಾಣು ಗಾತ್ರ ಎಂದರೇನು? ಗಾತ್ರ, ಬಲೂನ್ ಊದ್ತೇವೆ, ಸ್ವಲ್ಪ ಗಾಳಿ ಹಾಕಿದರೆ ಸ್ವಲ್ಪ ದೊಡ್ಡದಾಗ್ತದೆ, ದೊಡ್ಡದು ದೊಡ್ಡದಾಗ್ತದೆ ಹೆಚ್ಚು ಗಾಳಿ ಹಾಕಿದಾಗ ಅಲ್ಲ. ಅದೇ ರೀತಿ ಈಗ ಈ ಕೇಂದ್ರದಿಂದ ನ್ಯೂಕ್ಲಿಯಸ್ಸಿನಿಂದ ಹೊರ ಕವಚಕ್ಕೆ ಇರುವ ಅಂತರ, ಈಗ ಈ ಕವಚಕ್ಕೆ ಇಷ್ಟೇ ಅಂತರ ಉಂಟು ಸಾಧಾರಣ 1 ಸೆಂಟಿಮೀಟರ್ ಅಂತ ತಗೊಳ್ಳುವ. ಇಲ್ಲಿಂದ ಇಲ್ಲಿ 2 ಸೆಂಟಿಮೀಟರ್ ಆಯಿತು, ಇಲ್ಲಿಂದ ಇಲ್ಲಿ 3 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿ ಜಾಸ್ತಿ ಉಂಟು. ಆ ಅಂತರ, ಕೇಂದ್ರದಿಂದ ಹೊರ ಕವಚಕ್ಕೆ ಇರುವ ಅಂತರವನ್ನು ನೀವು ಮ್ಯಾಥ್ಸಿನಲ್ಲಿ ಮಕ್ಕಳೇ ಕೇಂದ್ರದಿಂದ ಪರಿಧಿಯನ್ನು ಎಣೀತೀರಿ, ಅದರ ನಡುವಿನ ಪರಿಧಿಯಿಂದ ಕೇಂದ್ರಕ್ಕೆ ಇರುವ ಅಂತರವನ್ನು ತ್ರಿಜ್ಯ ಅಂತ ಕರೀತೀರಿ ಅಲ್ವಾ, ಪರಮಾಣು ತ್ರಿಜ್ಯ ಇಲ್ಲಿ ಕೂಡ ಹಾಗೆ ಹೇಳ್ತೇವೆ. ಆ ಪರಮಾಣು ತ್ರಿಜ್ಯವನ್ನು, ತ್ರಿಜ್ಯ ಏನು ಹೇಳ್ತದೆ, ಗಾತ್ರ, ಒಂದು ಪರಮಾಣುವಿನ ಗಾತ್ರವನ್ನು ಸೂಚಿಸ್ತದೆ, ಪರಮಾಣುವಿನ ಗಾತ್ರ. ಈ ಪರಮಾಣುವಿನ ಗಾತ್ರವನ್ನು ಪಿಕೋಮೀಟರ್ನಲ್ಲಿ ಅಳೆಯುತ್ತಾರೆ ಮಕ್ಕಳೇ. ಒಂದು ಪಿಕೋಮೀಟರ್ ಅಂದರೆ 10^-12 meters. -12, 10^-12. ಹತ್ತಾದ ಮೇಲೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಯೋಚಿಸಿ, ಅಷ್ಟು ಪಿಕೋಮೀಟರ್ ಅಂತರದಲ್ಲಿ ಅದನ್ನು ನಾವು ಅಳೆಯುತ್ತೇವೆ ಪರಮಾಣು ಗಾತ್ರವನ್ನು. ಈಗ ನನಗೆ ಬೇಕು ಪರಮಾಣು ಗಾತ್ರ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಏನಾಗ್ತದೆ ಮತ್ತು ಗುಂಪಿನಲ್ಲಿ ಕೆಳಗೆ ಹೋದಂತೆ ಏನಾಗ್ತದೆ. ಈಗ ಆವರ್ತದಲ್ಲಿ ಮುಂದೆ ಸಾಗಿದಂತೆ, ಈಗ ಒಂದು ಆವರ್ತದಲ್ಲಿ ಮುಂದೆ ಸಾಗುವಾಗ ಯಾವ ರೀತಿ ಕಾಣ್ತದೆ, ಇಲ್ಲಿ ಒಂದು ಚಿತ್ರ ತೋರಿಸ್ತೇನೆ ನಿಮಗೆ ನೋಡಿ. ಆವರ್ತದಲ್ಲಿ ಮುಂದೆ ಮುಂದೆ ಹೋಗ್ತದೆ, ಇಲ್ಲಿಂದ ನೋಡಿ ಗಾತ್ರ, ಇವು ಇಲ್ಲಿ 4ನೇ 3ನೇ ಆವರ್ತ ನೋಡಿ ದೊಡ್ಡದುಂಟು, ಆವರ್ತದಲ್ಲಿ ಕಡಿಮೆ ಕಡಿಮೆ ಆಗ್ತದೆ, ಆವರ್ತದಲ್ಲಿ ಮುಂದೆ ಸಾಗಿದಂತೆ ಕಡಿಮೆ ಕಡಿಮೆ ಆಗ್ತದೆ, ಆದರೆ ಕೆಳಗೆ ಬಂದಂತೆ ಗಾತ್ರ ನೋಡಿ, ಗುಂಪಿನಲ್ಲಿ ಹೀಗೆ ಕೆಳಗೆ ಕೆಳಗೆ ಬಂದಂತೆ ಗಾತ್ರ ದೊಡ್ಡ ದೊಡ್ಡದಾಗ್ತಾ ಹೋಗ್ತದೆ ಮಕ್ಕಳೇ. ಕಾರಣ ಏನಿರ್ಬೋದು, ಮುಂದೆ ಸಾಗಿದಂತೆ ಸಣ್ಣದಾಗ್ತದೆ. ಸಣ್ಣದಾಗಲಿಕ್ಕೆ ಕಾರಣ, ಈಗ ಒಂದನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಉಂಟು, 2 ಎಲೆಕ್ಟ್ರಾನ್. ಎರಡನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಉಂಟು, 8 ಎಲೆಕ್ಟ್ರಾನ್. 3ನೇ ಕವಚದಲ್ಲಿ ಎಷ್ಟು ಉಂಟು, 18. ಹೀಗೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಏನಾಗ್ತದೆ, ಹೀಗೆ ಮುಂದೆ ಮುಂದೆ ಹೋದಾಗ ಹೆಚ್ಚಾಗ್ತಾ ಹೋಗ್ತದೆ.
ಎಲೆಕ್ಟ್ರಾನ್ಗಳ ಏನು ಮಾಡ್ತದೆ, ಈ ಕೇಂದ್ರ ಪ್ರತಿಯೊಂದು ಎಲೆಕ್ಟ್ರಾನನ್ನು ತನ್ನೆಡೆಗೆ ಬಂಧಿತವಾಗಿ ಇರ್ತದೆ ಮಕ್ಕಳೇ. ನ್ಯೂಕ್ಲಿಯಸ್ನ ಸೆಳೆತ, ನ್ಯೂಕ್ಲಿಯಸ್ನ ಕಡೆಗೆ ಎಳೀತಾ ಇರ್ತದೆ, ಅದರದು ಬೈಂಡಿಂಗ್ ಫೋರ್ಸ್ ಅಂತ ಕರೀತೇವೆ, ಅದನ್ನು ಎಳೀತಾ ಇರ್ತದೆ. ಆ ಎಳೆತ ಹೆಚ್ಚಾಗ್ತದೆ. ಈಗ ಇಲ್ಲಿ ಇಲ್ಲಿಂದ ಎಳೆಯುವಾಗ ಇದೇನಾಗ್ತದೆ, ಹೀಗೆ ಚಪ್ಪಟೆ ಆಗುವ ಸಾಧ್ಯತೆ ಉಂಟು. ಇದರ ಬಲ ಹೆಚ್ಚಾದಾಗ, ಈಚೆಗೆ ನ್ಯೂಕ್ಲಿಯಸ್ ಎಳೀತಾ ಇರುವಾಗ ಅದೇನಾಗ್ತದೆ, ಸಣ್ಣದಾಗ ಅಂದರೆ ಚಪ್ಪಟೆ ಆಗುವ ರೂಪದಲ್ಲಿ ಕಾಣುವುದರಿಂದ ಏನಾಗ್ತದೆ, ಸಣ್ಣದಾಗ್ತಾ ಹೋಗ್ತದೆ. ಮುಂದೆ ಮುಂದೆ ಹೋಗುವಾಗ ಎಲೆಕ್ಟ್ರಾನ್ಗಳ ಸಂಖ್ಯೆ ಇನ್ನೂ ಹೆಚ್ಚಿತು, ಆಗ ಎಳೆತ ಏನಾಗ್ತದೆ, ನ್ಯೂಕ್ಲಿಯಸ್ನ ಹತ್ತಿರ ಹೆಚ್ಚಾಗ್ತದೆ. ಆಗ ಆ ಸಂಖ್ಯೆ, ಆ ಗಾತ್ರ ಏನಾಗ್ತದೆ, ಸಣ್ಣದಾಗಿ ಕಾಣ್ತದೆ. ಇದು ಆವರ್ತದಲ್ಲಿ ಮುಂದೆ ಸಾಗಿದಂತೆ. ತುಂಬ ಅಗತ್ಯವಾಗಿ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಮಕ್ಕಳೇ. ಹೆಚ್ಚಿನ ಪ್ರಶ್ನೆಗಳು, ಅನ್ವಯಿಕ ಪ್ರಶ್ನೆಗಳು ಈ ರೂಪದಲ್ಲಿ ಬರ್ತದೆ. ಈಗ ಕೆಳಕೆಳಗೆ ಹೋದಂತೆ ಆ ಗಾತ್ರ ದೊಡ್ಡದಾಗಲಿಕ್ಕೆ ಕಾರಣ ಏನು? ಯಾಕೆ ಪರಮಾಣು ಗಾತ್ರ ದೊಡ್ಡದಾಯಿತು? ಯಾಕೆಂದರೆ ಈಗ ನಿಮಗೆ ಗೊತ್ತುಂಟು, ಒಂದನೇ ಕವಚ ಅಂದರೆ ಒಂದನೇ ಆವರ್ತ, ಎರಡನೇ ಆವರ್ತ. ಇಲ್ಲಿ ಈಗ ಇಲ್ಲಿ ಒಂದನೇ ಕವಚ ಅಂದರೆ ಇಷ್ಟೇ ಅಂತರ ಉಂಟು ನೋಡಿ, ಎರಡನೇ ಕವಚ ಸೇರಿತು ಅಂತ ಹೇಳುವಾಗ ಗಾತ್ರ ಏನಾಯಿತು ಮಕ್ಕಳೇ, ದೊಡ್ಡದಾಯಿತು. ಮೂರನೇ ಕವಚ ಅಂತ ಹೇಳುವಾಗ ಇನ್ನೂ ದೊಡ್ಡದಾಯಿತು. ನಾಲ್ಕನೇ ಕವಚ ಹೇಳುವಾಗ ದೊಡ್ಡದು, ಐದು ಅಂತ ಹೇಳುವಾಗ ಇನ್ನೂ ದೊಡ್ಡದು. ಆ ಅಂತರ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲೀಗ ಒಂದನೇ ಕವಚ ಸಣ್ಣದು, ದೊಡ್ಡದಾಯಿತು ಸ್ವಲ್ಪ, ಎರಡನೇ ಕವಚ ಸೇರಿತು, ಮೂರನೇ ಕವಚ, ನಾಲ್ಕನೇ, ಐದನೇ ಕವಚ, ಆರನೇ ಕವಚ ಅಂತ ಹೇಳಿ ದೊಡ್ಡದಾಗಿ ಕಾಣ್ತದೆ. ಕವಚಗಳು ಸೇರ್ತಾ ಹೋಗ್ತವೆ ಕೆಳಗೆ ಹೋದಂತೆ ಗುಂಪಿನಲ್ಲಿ. ಒಂದು ಕರೆಕ್ಟ್ ಗೊತ್ತಾಗಬೇಕು ನಿಮಗೆ, ಇಲ್ಲಿ ಏನು ಹೇಳಿದೆ, ಪರಮಾಣು ಗಾತ್ರ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಏನಾಗ್ತದೆ, ಕಡಿಮೆ ಆಗ್ತದೆ. ವೆರಿ ಗುಡ್. ಕೆಳಗೆ ಬಂದಂತೆ ಏನಾಗ್ತದೆ, ಹೆಚ್ಚಾಗ್ತದೆ. ಈಗ ಒಂದನ್ನು ನೀವು ಕಲಿತರೆ ಉಳಿದದೆಲ್ಲವೂ ಅದೇ ಪ್ರಕಾರ ಮಕ್ಕಳು ಸುಲಭದಲ್ಲಿ ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ನೆಕ್ಸ್ಟ್, ಈಗ ಪರಮಾಣು ಗಾತ್ರ ಗೊತ್ತಾಯ್ತು ಎಲ್ಲರಿಗೆ, ತಿಳಿಯಿತಂತ ತೋರ್ತದೆ. ಈಗ ನೆಕ್ಸ್ಟ್ ಬರ್ತದೆ ಅಯಾನೀಕರಣ ಶಕ್ತಿ. ಅಯಾನೀಕರಣ ಶಕ್ತಿ ಎಂದರೇನು? ಮೊದಲು ಏನಂತ ತಿಳ್ಕೊಳ್ಳುವ. ಅಯಾನೀಕರಣ ಶಕ್ತಿ ಅಂದರೆ ಹೊರ ಕವಚದಲ್ಲಿ, ಈಗ ಇಲ್ಲಿ ನನ್ನದು ಒಂದನೇ ಕವಚ, ಎರಡನೇ ಕವಚ, ಮೂರು, ಇದು ನಾಲ್ಕನೇ ಕವಚ ನನ್ನದು ಹೊರ ಕವಚ. ಈ ನಾಲ್ಕನೇ ಕವಚದಲ್ಲಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ತೆಗೆಯಲಿಕ್ಕೆ ಆಗುವುದಿಲ್ಲ, ಅದು ಏನು ದಾನ ಮಾಡ್ತವೆ ಅಥವಾ ಪಡ್ಕೊಳ್ತವೆ. ಆಗ ಆ ಎಲೆಕ್ಟ್ರಾನ್ಗಳನ್ನು ತೆಗೆಯಲಿಕ್ಕೆ ಬೇಕಾದ ಶಕ್ತಿ, ಆ ಶಕ್ತಿಯನ್ನು ಅಯಾನೀಕರಣ ಶಕ್ತಿ ಅಂತ ಕರೀತೇವೆ. ಆ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನನ್ನು ತೆಗೆಯಲಿಕ್ಕೆ ಬೇಕಾದ ಶಕ್ತಿಯೇ ಅಯಾನೀಕರಣ ಶಕ್ತಿ. ಇದು ಪರಮಾಣು ಗಾತ್ರದ ವಿಲೋಮ. ವಿಲೋಮ ಅಂದರೇನು? ಆಪೋಸಿಟ್. ಎಸ್. ಈಗ ನಾನು ಆವರ್ತದಲ್ಲಿ ಮುಂದೆ ಸಾಗಿದಂತೆ ಏನಾಗ್ತದೆ, ಅಯಾನೀಕರಣ ಶಕ್ತಿ ಹೆಚ್ಚಾಗ್ತದೆ. ಗುಂಪಿನಲ್ಲಿ ಕೆಳಗೆ ಬಂದಾಗ ಏನಾಗ್ತದೆ, ಅಯಾನೀಕರಣ ಶಕ್ತಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದೆ ಮಕ್ಕಳು, ಪರಮಾಣು ಗಾತ್ರ ಒಂದನ್ನು ನೀವು ಕಲಿತರೆ ಏನಾಗ್ತದೆ, ಉಳಿದದ್ದು ಸುಲಭ. ಇದರ ವಿರುದ್ಧ ಈಗ ಅಯಾನೀಕರಣ ಶಕ್ತಿ ಹೀಗೆ ನೀವು ಮುಂದಕ್ಕೆ ಹೋದರೆ ಏನಾಗ್ತದೆ, ಅದು ಹೆಚ್ಚಾಗ್ತದೆ. ಯಾಕೆ ಹೆಚ್ಚಾಯಿತು? ಈಗ ಹೊರ, ಈಗ ಈ ಕೇಂದ್ರ ಅಪ್ಪ ಮತ್ತು ಅಮ್ಮ ಅಂತ ತಗೊಳ್ಳುವ, ಪೇರೆಂಟ್ಸ್ ನಮ್ಮ. ಈಗ ಹೊರ ಕವಚದಲ್ಲಿ ಇಲ್ಲಿ ಎಲೆಕ್ಟ್ರಾನ್ಗಳು, ಇದು ನಾಲ್ಕನೇ ಕವಚ ನನ್ನದು, ನಾಲ್ಕನೇ ಕವಚದಲ್ಲಿ ಎಷ್ಟು ಅಂತರ ಉಂಟು ನೋಡಿ. ಈಗ ಇಲ್ಲಿ ಇದ್ದಿದ್ದರೆ, ಇಲ್ಲಿ ಈಗ ಈ ಎಲೆಕ್ಟ್ರಾನ್ ಅಂದರೆ ಮಕ್ಕಳು, ನಾವು ಮಕ್ಕಳು ಅಂತ ಯೋಚಿಸುವ, ಈ ಅಪ್ಪ ಅಮ್ಮನ ಹತ್ತಿರ ಇದ್ದಾರೆ ಇವರು, ಹತ್ತಿರದಲ್ಲಿರುವಾಗ ಬಾಂಧವ್ಯ ಹೆಚ್ಚಿರ್ತದೆ ಮಕ್ಕಳೇ. ಆಗ ಅವರಿಂದ ದೂರ ಮಾಡಲಿಕ್ಕೆ ಪೇರೆಂಟ್ಸ್ಗಳಿಂದ ತುಂಬ ಶಕ್ತಿ ಬೇಕು. ಆದರೆ ಇಲ್ಲಿ ಇದ್ದವರು ಆ ಅಪ್ಪ ಅಮ್ಮನಿಗೆ ಗೊತ್ತಾಗುವುದಿಲ್ಲ, ಏನಿದ್ದರೂ ಸುಲಭದಲ್ಲಿ ಓಡಾಡ್ತಾರೆ ಅವರ ಆಚೆ ಈಚೆ. ಹೀಗೆ ಏನಾಗ್ತದೆ, ಪರಮಾಣು ಅಯಾನೀಕರಣ ಶಕ್ತಿ ಈ ರೀತಿ ಮುಂದಕ್ಕೆ ಆವರ್ತದಲ್ಲಿ ಮುಂದೆ ಹೋದಂತೆ ಹೆಚ್ಚಾಗ್ತದೆ ಹೆಚ್ಚಾಗ್ತದೆ. ಆದರೆ ಕೆಳಗೆ ಬರುವಾಗ ಏನಾಗ್ತದೆ, ಅದು ಕಡಿಮೆ ಆಗ್ತದೆ. ಆ ಶಕ್ತಿ ಇಲ್ಲಿ ನೋಡಿ, ಇಷ್ಟು ಅಂತರ ಉಂಟು, ಕವಚಗಳ ಸಂಖ್ಯೆ ಏರ್ತಾ ಹೋಗ್ತದೆ ಅಂತ ಹೇಳಿದೆ. ಗುಂಪಿನಲ್ಲಿ ಏರ್ತಾ ಹೋಗುವಾಗ ಅಂತರ, ದೂರ ಜಾಸ್ತಿ ಆಯಿತು, ಅವರಿಗೆ ಈ ಕೇಂದ್ರಕ್ಕೆ ಬಾಂಧವ್ಯ ಏನಿರ್ತದೆ, ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಸುಲಭದಲ್ಲಿ ಎಲೆಕ್ಟ್ರಾನ್ಗಳನ್ನು ತೆಗೆಯಲಿಕ್ಕೆ ಆಗ್ತದೆ. ಆದರೆ
ಇಲ್ಲಿ ಇರುವವರು ಹತ್ತಿರದಲ್ಲಿರುವವರು ಎಲೆಕ್ಟ್ರಾನ್ಗಳನ್ನು ತೆಗೆಯಲಿಕ್ಕೆ ಸ್ವಲ್ಪ ಕಷ್ಟ. ಆಯಿತಾ? ನೆಕ್ಸ್ಟ್ ಲೋಹೀಯ ಗುಣ. ನಿನ್ನೆ ನಿಮಗೆ ನಾನು ಹೇಳಿದೆ ಲೋಹೀಯ ಗುಣ ಎಂದರೆ ಏನು ಅಂತ. ಯಾವೆಲ್ಲ ಲೋಹಗಳು? ಎಸ್ ಬ್ಲಾಕಿನ ಧಾತುಗಳು ಎಲ್ಲವೂ ಲೋಹಗಳು, ಇವೆಲ್ಲವೂ ಅಲೋಹಗಳು, ಪಿ ಬ್ಲಾಕಿನ ಧಾತುಗಳು ಅಂತ ಹೇಳಿದ್ದೆ ಅಲ್ವಾ. ಈಗ ಲೋಹೀಯ ಗುಣ ನೀವು ಈಗ ಹೇಳಿ. ಲೋಹೀಯ ಗುಣ ಇಲ್ಲಿ ಈಗ ಲೋಹಗಳು ಎಸ್ ಬ್ಲಾಕು, ಇವು ಲೋಹಗಳು, ಈಚೆ ಬರುವಾಗ ಏನಾಗ್ತದೆ? ಅಲೋಹಗಳಾಯಿತು. ಲೋಹೀಯ ಗುಣ ಏನಾಯಿತು? ಕಡಿಮೆ ಆಯಿತು. ಹಾಗಾದರೆ ಪರಮಾಣು ಗಾತ್ರ ಮತ್ತು ಲೋಹೀಯ ಗುಣ ಸೇಮ್ ನೋಡಿ. ಪರಮಾಣು ಗಾತ್ರ ನಾನು ಆವರ್ತದಲ್ಲಿ ಮುಂದೆ ಮುಂದೆ ಹೋದ ಹಾಗೆ ಕಡಿಮೆ ಆಗ್ತದೆ, ಮತ್ತು ನಮಗೆ ಅಲೋಹೀಯ ಅಲೋಹಗಳು ಸಿಗ್ತವೆ. ಆದರೆ ಕೆಳಗೆ ಹೋದಂತೆ, ಗುಂಪಿನಲ್ಲಿ ಕೆಳಗೆ ಹೋದಂತೆ ಏನಾಗ್ತದೆ? ಹೆಚ್ಚಾಗ್ತದೆ ಲೋಹೀಯ ಗುಣ. ನಿಮಗೆ ಗೊತ್ತುಂಟು ಇವುಗಳು ಲೋಹಗಳು, ಪೂರ್ತಿ ಕ್ಷಾರೀಯ ಲೋಹಗಳು ಅಂತ ಹೇಳಿದೆ ನಾನು. ಇವೆಲ್ಲವೂ ಲೋಹಗಳು. ಆ ಲೋಹೀಯ ಗುಣ ಕೆಳಗೆ ಹೋದಂತೆ ಏನಾಗ್ತದೆ ಮಕ್ಕಳೇ? ಹೆಚ್ಚುತ್ತಾ ಹೋಗ್ತದೆ. ನೆಕ್ಸ್ಟ್ ಬರ್ತದೆ ರಾಸಾಯನಿಕ ಗುಣ. ಕಾರಣ ಏನು? ಕಾರಣ ಇಷ್ಟೇ ಮಕ್ಕಳೇ. ಇಲ್ಲಿ ದೂರ ದೂರ ಹೋದ ಹಾಗೆ ಏನಾಗ್ತದೆ? ಅಂತರ, ಕೇಂದ್ರಕ್ಕೂ ಮತ್ತು ಹೊರಗಿನ ಕವಚಕ್ಕೂ ಅಂತರ ಹೆಚ್ಚಾಗ್ತದೆ. ಆದರೆ ಇಲ್ಲಿ ಎಲೆಕ್ಟ್ರಾನ್ಗಳ ಸೆಳೆತ ಕೇಂದ್ರಕ್ಕೆ ಹೆಚ್ಚಿರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಲೋಹೀಯ ಗುಣ ಆಯಿತು. ರಾಸಾಯನಿಕ ಗುಣ, ಅದರಲ್ಲಿ ವಿದ್ಯುತ್ ಧನೀಯತೆ ಮತ್ತು ವಿದ್ಯುತ್ ಋಣೀಯತೆ. ವಿದ್ಯುತ್ ಧನೀಯತೆ ಎಂದರೆ ಏನು? ಧನೀಯತೆ ಅಂದರೆ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದು ಅಥವಾ ಎಲೆಕ್ಟ್ರಾನ್ಗಳನ್ನು ದಾನ ಮಾಡುವುದು. ಎಲೆಕ್ಟ್ರಾನನ್ನು ದಾನ ಮಾಡುವುದು, ಎಲೆಕ್ಟ್ರಾನನ್ನು ನೀವು ಮೊದಲ ಪಾಠದಲ್ಲಿ ಕಾರ್ಬನ್ ಮತ್ತು ಸಂಯುಕ್ತಗಳು ಆ ಪಾಠದಲ್ಲಿ ಕಲ್ತಿದ್ದೀರಿ ಮಕ್ಕಳೇ. ಎಲೆಕ್ಟ್ರಾನನ್ನು ಯಾವ ರೀತಿ ವರ್ಗಾವಣೆ ಮಾಡಿ ಅಯಾನಿಕ್ ಸಂಯುಕ್ತಗಳು ಹೇಗೆ ಕಲ್ತಿದ್ದೀರಿ, ಅದೇ ರೀತಿ ಸಹವೇಲೆನ್ಸೆ ಬಂದ ಹಂಚಿಕೊಳ್ಳುವುದು ಯಾವ ರೀತಿ ಹಂಚಿಕೊಳ್ತವೆ ಎಲೆಕ್ಟ್ರಾನ್ಗಳು, ದಾನ ಮಾಡುವುದು ಅಥವಾ ಈಗ ಸೋಡಿಯಂ, ಇವೆಲ್ಲವೂ ಎಲೆಕ್ಟ್ರಾನ್ಗಳನ್ನು ದಾನ ಮಾಡ್ತವೆ, ಕೊಡ್ತವೆ, ದಾನ ಮಾಡ್ತವೆ. ಈ ದನೀಯತೆ ಇಲ್ಲೆಲ್ಲ ಹೆಚ್ಚಿರ್ತದೆ ಮಕ್ಕಳೇ. ಆಚೆ ಹೋಗುವಾಗ ಏನಾಗ್ತದೆ? ಕಡಿಮೆ ಕಡಿಮೆ ಆಗ್ತದೆ. ಇದು ಪರಮಾಣು ಗಾತ್ರವನ್ನೇ ಹೋಲ್ತದೆ. ಪರಮಾಣು ಗಾತ್ರ, ಲೋಹೀಯ ಗುಣ ಮತ್ತು ವಿದ್ಯುತ್ ದನೀಯತೆ ಒಂದೇ ಲೆಕ್ಕ ಇದೆ, ಒಂದೇ ಲೆಕ್ಕ ಇದೆ ನೋಡಿ. ಆವರ್ತದಲ್ಲಿ ಮುಂದೆ ಸಾಗಿದಂತೆ ಕಡಿಮೆ ಆಗ್ತದೆ, ಗುಂಪಿನಲ್ಲಿ ಕೆಳಗೆ ಬಂದಂತೆ ಏನಾಗ್ತದೆ? ಹೆಚ್ಚಾಗ್ತದೆ. ಯಾವುದು? ವಿದ್ಯುತ್ ದನೀಯತೆ, ವಿದ್ಯುತ್ ದಾನ ಮಾಡುವ ಗುಣ. ವಿದ್ಯುತ್ ಋಣೀಯತೆ ಏನು? ಋಣೀಯತೆ ಅಂದರೆ ಎಲೆಕ್ಟ್ರಾನನ್ನು ಸ್ವೀಕರಿಸುವ ಗುಣ. ಎಲೆಕ್ಟ್ರಾನನ್ನು ನಾವು ಯಾವ ರೀತಿ ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುವಾಗ ವಿದ್ಯುತ್ ಋಣೀಯತೆ ಆಯಿತು. ವಿದ್ಯುತ್ ಋಣೀಯತೆ ಮತ್ತು ಅಯಾನೀಕರಣ ಶಕ್ತಿ ಸೇಮ್. ಅಯಾನೀಕರಣ ಶಕ್ತಿ ಏನಾಗ್ತದೆ ನೋಡಿ, ಆವರ್ತದಲ್ಲಿ ಮುಂದೆ ಸಾಗಿದಂತೆ ಹೆಚ್ಚಾಗ್ತದೆ, ಗುಂಪಿನಲ್ಲಿ ಕೆಳಗೆ ಹೋದಂತೆ ಕಡಿಮೆ ಆಗ್ತದೆ. ಅದೇ ರೀತಿ ವಿದ್ಯುತ್ ಋಣೀಯತೆಯೂ ಕೂಡ ನಾವು ಆವರ್ತದಲ್ಲಿ ಮುಂದೆ ಹೋದಂತೆ ಹೆಚ್ಚಾಗ್ತದೆ. ಯಾಕೆ? ಇಲ್ಲೆಲ್ಲ ಲೋಹಗಳಿವೆ, ಇಲ್ಲಿ ಅಲೋಹಗಳು. ಅಲೋಹಗಳ ಲಕ್ಷಣ ಏನು? ಎಲೆಕ್ಟ್ರಾನ್, ಮೂರನೇ ಪಾಠದಲ್ಲಿ ಕಲ್ತಿದ್ದೀರಿ ಲೋಹ ಅಲೋಹಗಳು ಪಾಠದಲ್ಲಿ. ಲೋಹಗಳು ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡ್ತವೆ, ದಾನ ಮಾಡ್ತವೆ. ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ತವೆ, ಎಲೆಕ್ಟ್ರಾನನ್ನು ಪಡೆದುಕೊಳ್ತದೆ. ಅದಕ್ಕೋಸ್ಕರ ಈಚೆ ಈಚೆ ಹೋಗುವಾಗ ಆವರ್ತದಲ್ಲಿ ಮುಂದೆ ಮುಂದೆ ಸಾಗಿದಂತೆ ಏನಾಗ್ತದೆ? ಅಲೋಹೀಯ ಗುಣ ಅಥವಾ ವಿದ್ಯುತ್ ಋಣೀಯತೆ, ಅಲೋಹೀಯ ಗುಣಗಳು ಸಿಗ್ತವೆ ಹೆಚ್ಚಾಗ್ತದೆ. ಆ ವಿದ್ಯುತ್ ಋಣೀಯತೆ ಕೆಳಗೆ ಬಂದಂತೆ ಏನಾಗ್ತದೆ? ಕಡಿಮೆ ಆಗ್ತದೆ. ಇಷ್ಟು ರಾಸಾಯನಿಕ ಲಕ್ಷಣಗಳು ಜೊತೆಗೆ ಪ್ರವೃತ್ತಿಗಳ ಬಗ್ಗೆ ತಿಳಿದುಕೊಂಡೆವು ಮಕ್ಕಳೇ. ನೋಡಿ, ಈ ಮೆಂಡಲೀವರು ಮತ್ತು ಮೋಸ್ಲಿ ಮೆಂಡಲೀವರು ಆವರ್ತಕ ಕೋಷ್ಟಕದ ಜನಕ ಮಕ್ಕಳೇ. ಮೋಸ್ಲಿಯವರು ಅವರನ್ನು ಸುಧಾರಿಸಿ ಈ ಒಂದು ಆಧುನಿಕ ಆವರ್ತಕ ಕೋಷ್ಟಕವನ್ನು ತಯಾರಿಸಿದರು. ಎಷ್ಟೆಲ್ಲ ಪ್ರಯೋಜನ ಆಯಿತು ನೋಡಿ. ಏನೆಲ್ಲ ಪ್ರಯೋಜನ ಹೇಳಿ ನೋಡುವ? ಎಲ್ಲ ಧಾತುಗಳು ಈ ಒಂದು ಕೋಷ್ಟಕದಲ್ಲಿ ನಮಗೆ ಸಿಗ್ತವೆ, ಹೌದು ತಾನೇ? ಎಷ್ಟು ಧಾತುಗಳು? 118 ಧಾತುಗಳು ಒಂದೇ ಕೋಷ್ಟಕದಲ್ಲಿ ನಮಗೆ ಸಿಗ್ತದೆ. ಆಯಿತು, ಒಂದು. ಜೊತೆಗೆ ಪ್ರತಿ ಧಾತು, ಇವತ್ತು ನಾನು ಮೊದಲ ಪಾಠದಲ್ಲಿ ಮೊದಲು ಹೇಳಿದೆ ನಿಮಗೆ, ಒಂದು ಧಾತುವಿನ ಪರಮಾಣು ಸಂಖ್ಯೆ ಗೊತ್ತಾದರೆ ನನಗೆ ಎಲ್ಲ ಧಾತುವಿನ ಗುಣಲಕ್ಷಣ, ಅದು ಧಾತು ಲೋಹವ, ಅದು ಧಾತು ಅಲೋಹವ, ವಿದ್ಯುತ್ ಋಣೀಯವ, ವಿದ್ಯುತ್ ಧನೀಯವ, ಎಲ್ಲ ವಿಷಯಗಳು ನಮಗೆ ಗೊತ್ತು ಮಾಡಲಿಕ್ಕೆ ಸಾಧ್ಯ.
ಪ್ರತಿಯೊಂದು ಒಂದು ಧಾತುವಿನ ಎಲ್ಲ ಲಕ್ಷಣಗಳನ್ನು ನಾನು ಕಲೀಲಿಕ್ಕೆ ಸಾಧ್ಯ. ಈಗ ನಿಮಗೆ ಸ್ವಲ್ಪ ಪ್ರಶ್ನೆಗಳನ್ನು ಕೊಡ್ತೇನೆ, ಯಾವ ರೀತಿ ಪರೀಕ್ಷೆಗೆ ಬರ್ತದೆ ಅಂತ ಹೇಳಿ. ಈಗ ಒಂದು ಪ್ರಶ್ನೆ ಮಕ್ಕಳೇ, ಧಾತುವಿನ ಪರಮಾಣು ಸಂಖ್ಯೆ ಕೊಟ್ಟು ಅದರ ಬ್ಲಾಕ್ ಆವರ್ತ ಕಂಡುಹಿಡಿಯಿರಿ ಅಂತ ಬರ್ತದೆ, ಅದು ನಿಮಗೆ ಗೊತ್ತಾಯಿತು. ಈಗ ಇನ್ನೊಂದು ಪ್ರಶ್ನೆ, ಉದಾಹರಣೆಗೆ 13ನೇ ವರ್ಗದ ಧಾತುವೊಂದು ಆಕ್ಸಿಜನ್ನೊಂದಿಗೆ ವರ್ತಿಸಿ P2O3 ಸಂಯುಕ್ತವನ್ನು ಉಂಟು ಮಾಡ್ತದೆ. ಇದು 13ನೇ ವರ್ಗದ ಧಾತು, ಆಮ್ಲಜನಕದೊಂದಿಗೆ ವರ್ತಿಸಿ ಏನುಂಟಾಗ್ತದೆ? P2O3. ಅದೇ ಗುಂಪಿನ ಧಾತು ಕ್ಲೋರಿನಿನೊಂದಿಗೆ ವರ್ತಿಸಿದಾಗ ಯಾವ ಸಂಯುಕ್ತ ಉಂಟಾಗ್ತದೆ? ಹೇಗೆ ಮಾಡುವುದು ಮಕ್ಕಳಿದು? ಇಲ್ಲಿ ಈಗ P2O3 ಹೇಗೆ ಬಂತು? 9ನೇ ತರಗತಿಯ ಪಾಠವನ್ನು ನೆನಪಿಸಿ. ಪಿ ಈಗ ಮತ್ತು ಓ ಬೇರೆ ಬೇರೆ ಬರೆಯುವ, ಇದು ಈಚೆದ್ದು, ಇದು ಈಚೆದ್ದು, ಸಂಯೋಗ ಸಾಮರ್ಥ್ಯ ಅಥವಾ ವೇಲೆನ್ಸಿ. ಪಿನ ವೇಲೆನ್ಸಿ 3, ಆಕ್ಸಿಜನ್ನ ವೇಲೆನ್ಸಿ 2. ಇದನ್ನು ನಾನು ಹೀಗೆ ಮಾಡುವಾಗ ನನಗೆ ಈ ಸೂತ್ರ ಬಂತು, P2O3 ಬಂತು. ಈಗ ಅದೇ ಧಾತು, ಪಿ ಎಂಬವೇ ಧಾತು, ಪಿಯ ವೇಲೆನ್ಸಿ 3, ಕ್ಲೋರಿನಿನ ವೇಲೆನ್ಸಿ ಎಷ್ಟು? 1. ಓಕೆ, ಈಗ ಆಚೆ ಈಚೆ ಮಾಡಿ ಉತ್ತರ ಬರೆಯಿರಿ. ಹೀಗೆ ಮಾಡಿ, P1Cl3 ಅಥವಾ PCl3, ಅಲ್ಲಿ P2O3 ಬಂದಿದೆ ಅಂತ ಹೇಳಿ ಅದನ್ನೇ ನೋಡಿ ನಾವು PCl3 ಬರೆಯುವುದು, P2Cl3 ಬರೆಯುವುದು ಬೇಡ, ತಪ್ಪಾಯಿತು. PCl3 ವೇಲೆನ್ಸಿ ರೂಪಕ್ಕೆ ಹೊಂದಾಣಿಕೆ ಆಗಿ ನಾವು ಆ ರೀತಿ ಮಾಡುವುದು. ಇನ್ನೊಂದು ಉದಾಹರಣೆ ಕೊಡ್ತೇನೆ ಮಕ್ಕಳೇ ನಿಮಗೆ, ಎರಡನೇ ಉದಾಹರಣೆ. ಹೀಗೆ ಅನೇಕ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನೆಲ್ಲ ಕೊಟ್ಟಿರ್ತಾರೆ. ಈಗ ಇದು ಒಂದೇ ಅಡ್ಡ ಕಂಬ ಸಾಲು ನೋಡಿ, 13, 14, 15, 16, 17 ಹೀಗೆ ಉಂಟು ಅಂತ ಯೋಚಿಸಿ. 18, ಈಗ ಇಲ್ಲಿ 1 ಮತ್ತು 2 MG ಉಂಟು, ಇಲ್ಲಿ 14ರಲ್ಲಿ SI ಉಂಟು, N ಉಂಟು, P ಉಂಟು, ಇಲ್ಲಿ ನಿಯಾನ್ ಉಂಟು, ಮತ್ತೊಂದು ಆರ್ಗನ್ ಉಂಟು. ಈ ಒಂದು ಪಟ್ಟಿಯನ್ನು ನಿಮಗೆ ಪರೀಕ್ಷೆಗೆ ಕೊಟ್ಟಿರ್ತಾರೆ. ಈ ಪಟ್ಟಿಯನ್ನು ನೋಡಿ ಕೆಲವು ಪ್ರಶ್ನೆಗಳು ಉಂಟು. ಉದಾಹರಣೆಗೆ, ವೇಲೆನ್ಸಿ 2 ಇರುವ ಧಾತು ಯಾವುದು? ನೀವು ಹುಡುಕಬೇಕು. ಹೇಗೆ ಹುಡುಕುವುದು? ಈಗ ನಿಮಗೆ ಮೆಗ್ನೇಷಿಯಮಿನ ಪರಮಾಣು ಸಂಖ್ಯೆ ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನಿಮಗೆ ಅದು ಹೈಲಿ ಬೇಬಕ್ನೋ ಅದನ್ನು ಪದ್ಯ ಕಲಿಸಿದ್ದೆ, ಆಗ ನಿಮಗೆ ಗೊತ್ತಾಗ್ತದೆ. ಓಕೆ, ಇಲ್ಲಿ ಮೆಗ್ನೇಷಿಯಮಿನ ಪರಮಾಣು ಸಂಖ್ಯೆ 12. ನೀವು ಇವುಗಳನ್ನು ಕೊಟ್ಟಾಗ ನೀವು ಏನು ಮಾಡಬೇಕು ಮಕ್ಕಳೇ? ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯಬೇಕು. ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವಾಗ ಅದು ಯಾವ ಬ್ಲಾಕ್ ಧಾತು, ಇಲ್ಲಾಂದರೆ ಇಲ್ಲಿ ನೋಡಿ 1 ಮತ್ತು 2 ನಿಮಗೆ ಈ 2 S ಬ್ಲಾಕ್ ಧಾತು ಅಂತ ಗೊತ್ತುಂಟು. 13ರಿಂದ ಕೊಟ್ಟಿದ್ದಾರೆ, ಡಿ ಬ್ಲಾಕಿನ ಧಾತುಗಳು ಇಲ್ಲ. 13ರಿಂದ 18 ಪಿ ಬ್ಲಾಕ್ ಧಾತು, ಹೀಗೆ ಕೊಟ್ಟಿರ್ತಾರೆ ಮಕ್ಕಳು. ಇದನ್ನು ಸರಿ ನೀವು ಗಮನ ಕೊಟ್ಟರೆ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಬಹುದು ನಿಮಗೆ. ಈಗ ಮೆಗ್ನೇಷಿಯಮ್ 12, ಹೊರ ಕವಚದಲ್ಲಿ 2 ಎಲೆಕ್ಟ್ರಾನ್, 1s2, 2s2, 2p6, 3s2, 12 ಆಯಿತು. ವೇಲೆನ್ಸಿ 2 ಇರುವ ಧಾತು, ವೇಲೆನ್ಸಿ 2. ಅದೇ ರೀತಿ 14 ಬರೀರಿ, 1, 12, 14, 1s2, 2s2, 2p6, 3s2, 3p, 10, 12, 13, 14. ಇಲ್ಲಿ ವೇಲೆನ್ಸಿ 2 ಅಲ್ಲ, 4 ಸಹ ವೇಲೆನ್ಸಿ. ಹೀಗೆ ಕೊಡ್ಬೋದು. ಸಹ ವೇಲೆನ್ಸಿ ಸಂಯುಕ್ತವನ್ನು ಉಂಟು ಮಾಡುವ ಧಾತು ಯಾವುದು ನೋಡಿ ಈ ಉತ್ತರ. ನೆಕ್ಸ್ಟ್, ಈಗ ಹೀಗೆ ಕೊಟ್ಟಿರ್ತಾರೆ, N ಮತ್ತು NEಗಳಲ್ಲಿ ಪರಮಾಣು ಗಾತ್ರ ದೊಡ್ಡದು ಯಾವುದರದ್ದು? N ಮತ್ತು NEಗಳಲ್ಲಿ ಪರಮಾಣು ಗಾತ್ರ ದೊಡ್ಡದು ಯಾವುದರದ್ದು? ಈಗ ನೀವು ಹೀಗೆ ಆವರ್ತದಲ್ಲಿ ಮುಂದೆ ಸಾಗುವುದು, ಮುಂದೆ ಸಾಗಿದ ಕ್ಷಣ ಏನಾಗ್ತದೆ? ಪರಮಾಣು ಗಾತ್ರ ಕಡಿಮೆ ಆಗ್ತದೆ. ಹಾಗಾದರೆ ದೊಡ್ಡದು ಯಾವುದು? ನಿಯಾನಿನ ಗಾತ್ರ ಸಣ್ಣದು, ದೊಡ್ಡ ಗಾತ್ರ N. ಅದರ ಜೊತೆಗೆ ಹೀಗೆ ಕೊಳ್ಬಹುದು, ಜಡ ಅನಿಲಗಳನ್ನು ಹೆಸರಿಸಿ. 18ನೇ ಗುಂಪಿನ ಧಾತುಗಳು ನಿಯಾನ್ ಮತ್ತು ಆರ್ಗನ್. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯ ಪ್ರಶ್ನೆಗಳು ಬರ್ತವೆ ನಿಮಗೆ. ಅದೇ ರೀತಿ ಇನ್ನೂ ಒಂದು ಪ್ರಶ್ನೆ ಕೊಡ್ತೇನೆ ನಿಮಗೆ. ಈಗ 4 ಧಾತುಗಳನ್ನು ಕೊಡ್ತೇನೆ,
ಎ ಬಿ ಸಿ ಮತ್ತು ಡಿ ಇವುಗಳ ಪರಮಾಣು ಸಂಖ್ಯೆ ಕ್ರಮವಾಗಿ 11, 8, 19 ಮತ್ತು 12 ಇಷ್ಟೇ ಕೊಟ್ಟಿರ್ತಾರೆ. ಮತ್ತೆ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಯಾವ ಪ್ರಶ್ನೆಗಳು? ಪಿ ಬ್ಲಾಕಿಗೆ ಸೇರಿದ ಧಾತು ಯಾವುದು? ಪಿ ಬ್ಲಾಕಿಗೆ ಸೇರಿದ ಧಾತು ಒಂದನೇ ಪ್ರಶ್ನೆ ಇದು. ಎರಡನೇ ಪ್ರಶ್ನೆ, ಹೆಚ್ಚು ಲೋಹೀಯ ಗುಣ ಇರುವ ಧಾತು. ಲೋಹೀಯ ಗುಣ ಇರುವ ಧಾತು. ನೆಕ್ಸ್ಟ್, ವಿದ್ಯುತ್ ಋಣೀಯ ಧಾತು. ವಿದ್ಯುತ್ ಋಣೀಯ ಧಾತುವನ್ನು ಹೆಸರಿಸಿ. ನೆಕ್ಸ್ಟ್, ಮೂರನೇ ಆವರ್ತಕ್ಕೆ ಸೇರಿದ ಧಾತು. ಮೂರನೇ ಆವರ್ತಕ್ಕೆ ಸೇರಿದ ಧಾತು ಯಾವುದು? ಹೀಗೆ ಕೊಟ್ಟಾಗ ನಾವು ಏನು ಮಾಡಬೇಕು? ಮೊದಲು ಬೆನ್ನೆಲುಬು ಯಾವುದು ಆವರ್ತಕ ಕೋಷ್ಟಕದ್ದು? ಎಲೆಕ್ಟ್ರಾನ್ ವಿನ್ಯಾಸ. ಎಲೆಕ್ಟ್ರಾನ್ ವಿನ್ಯಾಸ ಬರೀಬೇಕು. ಪ್ರತಿಯೊಂದರದ್ದು ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವ. ಎಲೆಕ್ಟ್ರಾನ್ ವಿನ್ಯಾಸ 11. 1s2, 2s2, 2p6, 3s1 ಆಯಿತಾ. ನೆಕ್ಸ್ಟ್, 8. 1s2, 2s2, 2p4 19. 1s2, 2s2, 2p6, 3s2, 3p6 12. 10, 12 18 ಆಯಿತು. 1s2s2p3s3p4s1 16, 10, 16, 17, 18 ಆಯಿತು. ಓಕೆ, 12. 1s2, 2s2, 2p6, 3s2. ಈಗ ನಮ್ಮ ಪ್ರಶ್ನೆ, ಪಿ ಬ್ಲಾಕ್ಗೆ ಸೇರಿದ ಧಾತು ಯಾರು ಹೇಳ್ತೀರಿ? ಎಸ್, 8. 8 ಅಂದರೆ ಯಾವುದು? ಬಿ. ಉತ್ತರ ಬಿ. ಯಾವ ರೀತಿ ಮಾಡುವುದು ನೋಡಿ ಮಕ್ಕಳೇ. ನೆಕ್ಸ್ಟ್, ಹೆಚ್ಚು ಲೋಹೀಯ ಗುಣ. ಲೋಹೀಯ ಗುಣ ನಮಗೆ ಗೊತ್ತುಂಟು, ಎಸ್ ಬ್ಲಾಕ್ ಧಾತುಗಳು ಲೋಹೀಯ ಗುಣವನ್ನು ಹೊಂದಿವೆ. ಎಸ್ ಬ್ಲಾಕ್ ಧಾತುಗಳು, ಇದು ಎಸ್ ಬ್ಲಾಕ್ ಧಾತು, ಇದು ಎಸ್ ಬ್ಲಾಕ್ ಧಾತು, ಇದು ಎಸ್ ಬ್ಲಾಕ್ ಧಾತು. ಈಗ ಹೇಗೆ ಕಂಡುಹಿಡಿಯುವುದು? ಆ ಆವರ್ತ ನೋಡಿ, 3, 4, 3 ಕೆಳಕೆಳಗೆ ಹೋದಂತೆ. ಎಸ್ ಯಾವುದು? 4 ದೊಡ್ಡದು. 19 ಅಂದರೆ ಯಾವುದು? ಸಿ. ಗೊತ್ತಾಯ್ತು. ವಿದ್ಯುತ್ ಋಣೀಯತೆ. ವಿದ್ಯುತ್ ಋಣೀಯತೆ ಅಂದರೆ ಏನು? ಅಲೋಹಗಳು, ಸರಿ, ಅಲೋಹಗಳು ಪಿ ಬ್ಲಾಕ್ ಧಾತುಗಳು. ಈಗ ನನಗೆ ಇಲ್ಲಿ ಪಿ ಯಾವುದುಂಟು ನೋಡಿ, ಪಿ ಬ್ಲಾಕ್ ಧಾತು ಒಂದೇ ಇರುವುದು, 8. ಯಾವುದದು? ಬಿ. ನೆಕ್ಸ್ಟ್, ಮೂರನೇ ಆವರ್ತ ಹೊಂದಿರುವ ಧಾತುಗಳು ಯಾವುವು? ಮೂರನೇ ಆವರ್ತ ಹೊಂದಿದ್ದು 11 ಮತ್ತು 12. 11, 12 ಎ ಮತ್ತು ಡಿ. ಎ ಮತ್ತು ಡಿ. ಅರ್ಥ ಆಯ್ತಾ? ಇಷ್ಟು ಈ ಪಾಠದಲ್ಲಿ ಇರುವ ವಿಷಯಗಳು ಮಕ್ಕಳೇ. ಇಡೀ ಒಂದು ಆವರ್ತಕ ಕೋಷ್ಟಕ ನಾವು ಜಾಲಾಡಿ ಬಂದು, ಇನ್ನೂ ಹೆಚ್ಚಿನ ಏನಾದರೂ ನಿಮಗೆ ಗೊತ್ತುಂಟು, ಕಲಿಬೇಕು ಹೌದಾದರೆ ಮುಂದೆ ಪಿ ಯು ಸಿಯಲ್ಲಿ ಸೈನ್ಸ್ ತಗೊಳ್ಳುವ, ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳುವ ಮತ್ತು ವಿಜ್ಞಾನವನ್ನು ಆನಂದಿಸುವ ಮಕ್ಕಳೇ, ನನ್ನ ಪಾಠಗಳು ಅರ್ಥ ಆಯಿತು ಅಂತ ಕಾಣ್ತದೆ. ವಿಶ್ ಯು ಆಲ್ ದ ಬೆಸ್ಟ್ ಮಕ್ಕಳೇ. ಈ ಪಾಠದಲ್ಲಿ ಅನ್ವಯಿಕ ಪ್ರಶ್ನೆಗಳು ತುಂಬ ಬರ್ತವೆ, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬರೀರಿ ಪರೀಕ್ಷೆಗೆ ಮತ್ತು ಉತ್ತಮ ಸಾಧನೆಯನ್ನು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳಿ. ಧನ್ಯವಾದಗಳು.